ಈಗ ವೈಯಕ್ತಿಕವಾಗಿರುವಂತ ದ್ವೇಷ ಇದ್ರೆ ಅದು ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡೋಕೆ ಹೇಗೆ ಹುನ್ನಾರ ಆಗುತ್ತೆ? ಸೊ ಪ್ಲೀಸ್ ಎಕ್ಸ್ಪ್ಲೇನ್. ಪೊಲೀಸರು ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳಿದ್ರಿ, ವೈಯಕ್ತಿಕವಾಗಿರುವಂತಹ ದ್ವೇಷ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡೋಕೆ ಹುನ್ನಾರ ಹೇಗಾಗುತ್ತೆ? ಪ್ಲೀಸ್ ಎಕ್ಸ್ಪ್ಲೇನ್ ಮಾಡ್ಬೇಕು ನನಗೆ. ಹಲವು ರೀತಿಯಾಗಿ ಮಾತುಗಳನ್ನು ಆಡಿದ್ರಿ ಇವತ್ತು ಪೊಲೀಸರು ಸುದ್ದಿಗೋಷ್ಠಿಯನ್ನು ನಡೆಸಿ, ಅದನ್ನು ಕೇಳಿಕೊಂಡು ಒಂದಿಷ್ಟು ಜನ ಸುಳ್ಳು ಸುದ್ದಿ ಅಂತ ಹಾಕ್ತಾ ಇದ್ರು. ನಾಚಿಕೆ ಆಗಬೇಕು, ಒಂದು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋಕ್ಕೆ ಹುನ್ನಾರ ನಡೀತಾ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದು ಸುಳ್ಳು ಸುದ್ದಿ ಆಗುತ್ತೆ ಅಂತ. ಸರಾಯಿಪಾಳ್ಯದ ಜಗದಾಂಬ ದೇವಸ್ಥಾನದ ಬಳಿ ಅಶಾಂತಿಗೆ ಪ್ಲಾನ್, ಪೊಲೀಸರೇ ತಮ್ಮ ಪ್ರೆಸ್ ನೋಟಲ್ಲಿ ಹೇಳಿದ್ದಾರೆ ಅಶಾಂತಿ ಸೃಷ್ಟಿಗೆ ಹುನ್ನಾರ ಅಂತ ಹೇಳಿ. ಒಂದು ತಿಂಗಳಿನಿಂದ ಓಡಾಡ್ತಾ ಇದ್ದ ಆರೋಪಿಗಳಿದು ದೇವಸ್ಥಾನದ ಬಳಿ ಓಡಾಡ್ತಾ ಇದ್ರು. ಯಾಕೆ ಓಡಾಡ್ತಾ ಇದ್ರು? ಸ್ಥಳೀಯರಿಂದಲೇ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಇದನ್ನ ಯಾಕೆ ಮುಚ್ಚಿಟ್ರಿ ಮಾನ್ಯ ಪೊಲೀಸರು? ಬಂಧಿತರ ಜೊತೆಗೆ ನಮಗೆ ಯಾವುದೇ ವೈಯಕ್ತಿಕ ದ್ವೇಷ ಇರಲಿಲ್ಲ ಅಂತ ಅವ್ರು ಹೇಳುತ್ತಾರೆ. ಹೀಗಿದ್ದಾಗಲೂ ಕೂಡ ದೇವಸ್ಥಾನದ ಸುತ್ತಮುತ್ತ ಓಡಾಡ್ತಾರೆ. ಇನ್ನೊಂದು ಕಡೆಗೆ ಪೊಲೀಸರು ಹೇಳ್ತಾರೆ ವೈಯಕ್ತಿಕ ದ್ವೇಷ ಅಂತ ಹೇಳಿ. ವೈಯಕ್ತಿಕ ದ್ವೇಷ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್? ಅದಕ್ಕೆ ಸಂಬಂಧಪಟ್ಟಂತ ಯಾರಿದ್ದೀರಾ ಅವರು? ವೈಯಕ್ತಿಕ ದ್ವೇಷ ಸಮಾಜದಲ್ಲಿ ಅಶಾಂತಿಯನ್ನು ಹೇಗೆ ಸೃಷ್ಟಿ ಮಾಡುತ್ತೆ? ಸೊ ರವೀಶ್ ಶೆಟ್ಟಿ ಅವರು ದೇವಸ್ಥಾನದ ಮುಖ್ಯಸ್ಥರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ಕಾರ ರವೀಶ್ ಶೆಟ್ಟಿ ಅವರು. ಸರ್ ನಮಸ್ಕಾರ ಸರ್. ಓಕೆ, ನಿಮ್ಮನ್ನ ಟಾರ್ಗೆಟ್ ಮಾಡಲಾಗಿತ್ತು ಅನ್ನುವಂಥದ್ದನ್ನ ನಿಮ್ಮ ಮಗ ಹೇಳ್ತಾ ಇದ್ರು, ಮಾತನಾಡ್ತಾ ಇದ್ರು. ಕಾರಣ ನೀವು ಹಿಂದೂ ಸಂಘಟನೆಗಳ ಜೊತೆಗೆ ಓಡಾಡ್ತಾ ಇದ್ರಿ ಅಂತ ಹೇಳಿ. ಇವರೆಲ್ಲ ಯಾರಿದ್ರು? ಅವರೆಲ್ಲ ದೇವಸ್ಥಾನದ ಸುತ್ತಮುತ್ತ ಓಡಾಡ್ತಾ ಇದ್ರ? ಸರ್ ಯಾರಂದು ಗೊತ್ತಾಗಿಲ್ಲ. ನಾವು ಹಿಂದೂ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ಅವತ್ತಿಂದ ಓಡಾಡ್ಕೊಂಡು ಇದ್ದೀವಿ. ಸಾಮಾಜಿಕ ಕಾರ್ಯಕ್ರಮಗಳೆಲ್ಲ ಮಾಡಿಕೊಂಡು ಬರ್ತಾ ಇದ್ದೀವಿ. ಒಂದು ಗಣೇಶ ಹಬ್ಬ ಆಗಲಿ, ಒಂದು ಶ್ರೀರಾಮನವಮಿ ಆಗಲಿ, ರಾಜ್ಯೋತ್ಸವ ಆಗಲಿ, ಬೇರೆ ಯಾವುದೇ ಆಗಲಿ ಕಾರ್ಯಕ್ರಮಗಳು, ನಾಟಕ ಆಗಲಿ, ಎಲ್ಲ ಮಾಡಿಸ್ಕೊಂಡು ನೋಡಿಕೊಂಡು ಬೇರೆ ಹಬ್ಬಗಳಾಗಲಿ ಹೇಳಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಹತ್ರ ಕಟ್ಟುವಾಗಿಂದ ಇಲ್ಲಿ ಉಸ್ತುವಾರಿಗೆ ನೋಡಿಕೊಂಡು ಪೂಜೆಗೆ ಅದು ಇದು ಏನನ್ನ ಮಾಡಿಸ್ಬೇಕು, ಅದು ನಿಂತೋದ್ರೆ ಮಾಡೋದು, ರಿಪೇರಿ ಏನನ್ನಾದರೆ ಮಾಡಿಸ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಪಕ್ಕದಲ್ಲೇ ನಮ್ಮ ದೇವಸ್ಥಾನದಿಂದ ಒಂದು 70-100 ಒಳಗೆ ಮಸೀದಿ ಐತೆ, ಕೇಳಿಸ್ತಾ ಇದೆ ಈಗ. ಅದನ್ನು ಅವತ್ತಿಂದನೂ ಐತೆ, 30-35 ವರ್ಷದ. ಸರ್ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ ಅಲ್ಲಿ ಶಬ್ದ. ಹಲೋ, ಕೇಳಿಸ್ತಾ ಐತೆ. ಅವ್ರದ್ದು ಮಸೀದಿ ಐತೆ, ಮಸೀದಿ ಹತ್ರ ಕಾರ್ಯಕ್ರಮ ಮಾಡಿದ್ರೇನು ನಾವು ಎಲ್ಲ ಸಪೋರ್ಟ್ ಆಗಿ ಮಾಡ್ಕೊತಾ ಇದೀವಿ. ಅವರು ಇಲ್ಲೆಲ್ಲ ಮಾಡುವಾಗ ಇಲ್ಲಿರೋರ್ದು ಯಾವುದು ಕಾರಣಾಂತರದಿಂದ ಅಬ್ಜೆಕ್ಷನ್ ಇಲ್ಲ, ನಮ್ದು ಅಬ್ಜೆಕ್ಷನ್ ಇಲ್ಲ, ಚೆನ್ನಾಗಿ ಅಣ್ಣ ತಮ್ಮದರಾಗಿ ಇದ್ದೀವಿ ಇಷ್ಟು ಬರ್ಲೂ. ಯಾರು ಕಿಡಿಕೇಡಿಗಳು ಅವತ್ತಿಂದ KGL DGL ಆವಾಗಿಂದ ಈಚೆಗೆ ಸ್ವಲ್ಪ ಮಕಾ ಪರಿಚಯ ಇಲ್ಲ. ಇಲ್ಲಿಂದ ಬಂದವರು ಇಲ್ಲಿ ಓಡಾಡ್ಕೊಂಡು ಅದಿದ್ದು ಸಿಗರೇಟ್ ಸೇರ್ಕೊಂಡು ಅಲ್ಲಿ ಓಡಾಡ್ಕೊಂಡಿರೋರು. ಅದು ನಾವು ಟೈಮ್ ಯಾವ ಟೈಮು ಏನ್ ಕಿದ್ದೀರಾ ಅಂದ್ಬಿಟ್ಟು ನಾವು ಬೈಯೋದು ಕಳಿಸ್ತಾ ಇದ್ವು, ಅಷ್ಟು ಓಡಾಡ್ಕೊಂಡಿದ್ವು. ಅವ್ರನ್ನೂ ಇಲ್ಲಿ ಇದ್ದಾಗ ಇದು ಮಾಡಿಕೊಂಡು ಯಾಕಿದ್ದೀರಾ ಏನಕ್ಕಿದ್ದೀರಾ ಅಂದ್ಬಿಟ್ಟು ಬೈಯವೆ, ಬೈದು ಹೋಗೋರೆ. ಅಲ್ಲಿ ನಮ್ಮ ಮನೆ ಹತ್ರನೂ ಗುಂಪು ಗುಂಪು ಇರೋರು ಸಿಗರೇಟ್ ಸೇರ್ಕೊಂಡು ಅಲ್ಲಿನೂ ಬೈಯೋದು ಓಡಿಸ್ತಾ ಇದ್ವು. ಅದೇ ಹುಡುಗರು ಇರ್ತಾ ಇದ್ರು ಎಲ್ಲ, ನಿಮ್ಗೆ ಎಷ್ಟೊತ್ತರ ಅಂತ ಹೇಳ್ಕೊಂಡು ಎಲ್ಲ ಹುಡುಗರು ಸರ್, 16-18-20 ಒಳಗೆ ಎಲ್ಲ ಹುಡುಗರು. ನಿಮಗೆ ಅಂದ್ರೆ ನಮ್ಮ ಏರಿಯಾ ಏರಿಯಾ ಹುಡುಗರಲ್ಲ ಅವರು. ಓ, ನಿಮ್ಮ ಏರಿಯಾ ಹುಡುಗರೇ ಅಲ್ವಾ ಸರ್? ನಮ್ಮ ಏರಿಯಾ ಹುಡುಗರು ಅಲ್ಲ, ಅವ್ರ ಮಕನೂ ನೋಡಿಲ್ಲ ನಾವು ಯಾವತ್ತೂ. ಹೊಸ ಪರಿಚಯಗಳು, ನಾವು ಏನಕ್ಕಿದ್ದೀರಪ್ಪ, ಎತ್ತ ಯಾರು ನೋಡಕ್ ಬಂದಿದ್ರಿ, ಏನಕ್ಕೆ ಬಂದಿದ್ರಿ, ಇಲ್ಲೆಲ್ಲ ಇರಬಾರ್ದು, ಹಿಂಗೆಲ್ಲ ಇರಬಾರ್ದು ಅಂದ್ಬಿಟ್ಟು ಕಳಿಸ್ತಾ ಇದ್ವು. ಆಯ್ತು ಅಂದೇಳಿ ಒಬ್ಬೊಬ್ರು ಅದ್ರಾಗ ಸ್ವಲ್ಪ ಎಣ್ಣೆ ಹೊಡೆದು ಸ್ವಲ್ಪ ಮತ್ತಾಗಿದ್ದು ಓಡಾಡ್ಕೊಂಡು ಹೋಗಿರೋರು, ಆ ಬಾ ಬಂದು ಹೋಗ್ಬಿಡೋರು, ಇಷ್ಟ ಹಾಕೊಂಡು ಇದ್ವು. ನಿಮಗೆ ಯಾವಾಗಾದ್ರೂ ಬೆದರಿಕೆಗಳು ಬಂದಿದ್ವಾ? ಇಲ್ಲಿ ನಾವು ಎಲ್ಲ ಹೇಳೇವೆ, ಇಲ್ಲ ನಮಗೆ ಬೆದರಿಕೆ ಅದೆಲ್ಲ ಯಾರು ಹಾಕಿಲ್ಲ ಸರ್, ಅವರು ಬೆದರಿಕೆ ಯಾವುದು ಬಂದಿಲ್ಲ. ಅದು ಈ ನಡುವೆ ಹೆಚ್ಚಾಗಿ ಇಲ್ಲಿ ಹುಡುಗರು ಜಾಸ್ತಿ ಇದ್ದಾಗ ನಾನು ಎಚ್ಚರಿಕೆ ಹೇಳ್ತಾ ಇದ್ದೆ, ನೀವು ಎಚ್ಚರಿಕೆ ಆಗಿರಪ್ಪ, ಹುಡುಗರು ಎಲ್ಲ ಇಲ್ಲೆಲ್ಲ ದೇವಸ್ಥಾನ ಹತ್ರ ಯಾರ್ಯಾರು ಓಡಾಡ್ತಾ ಇರ್ತಾರೆ, ನೀವು ಅದಿದು ಇದು ಮಾಡಿಕೊಂಡು ಇರ್ರಿ ಅಂತ ಹೇಳ್ತಾ ಇದ್ದೆ ಪೊಲೀಸರಿಗೆ. ಹೇಳಿದ್ರೆ ಇತ್ತೀಚೆಗೆ ಈ ಪೊಲೀಸಾಗ
ಪೊಲೀಸ್ ಅವರಿಗೆ ನಾವು ಹೇಳವೆ ಇಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳವೆ ಸರಿ ಅವರು ಓಡಾಡ್ತಾ ಇರೋರು ಅವರು ಇರೋ ಟೈಮ್ಗೆ ಪೊಲೀಸರು ಬರೋ ಟೈಮ್ಗೆ ಅವರು ಇರಲ್ಲ ಹಿಂಗೆಲ್ಲ ಆಗ್ತಾ ಇತ್ತು ಇದೆಲ್ಲ ನಡೀತಾ ಇತ್ತು ಇತ್ತೀಚೆಗೆ ಪೊಲೀಸರು ಮೊನ್ನೆ ಒಂದು ಸರ್ತಿ ಕರೆದಿದ್ರು ಮೀಟಿಂಗ್ಗೆ ನಮ್ಮನೆಗೇನೋ ಕಾರಣದಿಂದ ನಮ್ಮ ಹುಡುಗ ಒಬ್ಬರು ಎಕ್ಸ್ಪರ್ಟ್ ಆದರು ಆ ಇದ್ರಾಗ ಇದಾಗ್ಬಿಟ್ಟು ಓಕೆ ಇವತ್ತು ಇವತ್ತು ನೀವು ಪ್ರಾರ್ಥನೆಯನ್ನು ಇಟ್ಕೊಂಡಿದ್ರ ಬೆಳಗ್ಗೆ ಸುಪ್ರಭಾತದ್ದು ಮೈಕ್ ಹಾಕುವಂತ ಇತ್ತಲ್ಲ ಇವತ್ತು ನೀವು ಮಾಡಿದ್ರ ನಿಮ್ಮ ದೇವಸ್ಥಾನ ಸರ್ ಅದು ಯಾವಾಗ ಅಲ್ಲಲ್ಲ ಅದು ಯಾವಾಗೂನು ಇಲ್ಲ ನಮ್ಮ ದೇವಸ್ಥಾನದಲ್ಲಿ ಯಾವಾಗೂನು ಮಾಮೂಲಿ ದಿಸಾನೂ ಆಗಿ ಇಟ್ಕೊಂಡಿರ್ತೀವಿ ನಾವು ಅಷ್ಟೊಂದು ಸೌಂಡ್ ಇಕ್ಕೊಂಡಲ್ಲ ನಮಗೆ ಎಷ್ಟು ಸೌಂಡ್ ಬೇಕೋ ಅಷ್ಟೇ ಇಕ್ಕೊಂತಾ ಇರ್ತೀವಿ ಇವತ್ತೇ ಇಲ್ಲ ಇವತ್ತುವರೆಲ್ಲ ನಿಲ್ಸಿಲ್ಲ ನಾವು ದೇವಸ್ಥಾನ ಹಾಕುವಾಗ ಮಾಡ್ಕೊಂಡಿದ್ವಿ ಇವಾಗ ಅಲ್ಲಿ ಮಸೀದಿನಲ್ಲಿ ಅಜಯ ಕರಿತಾನೆ ಅವರೇ ಇವಾಗೂನು ಅಜಯ ಕರಿತಾ ಇದ್ರು ಅವರು ಅವರು ಸಾಮೀಕವಾಗಿ ಮಾಡ್ತಾ ಇದ್ದಾರೆ ನಮ್ಮ ಸಾಮೀಕವಾಗಿ ನಾವು ಮಾಡ್ಕೊಂಡಿದ್ದೀವಿ ಸರ್ ಓಕೆ ರವಿಶೆಟ್ಟಿ ಅವರೇ ಪಬ್ಲಿಟಿ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು